ಹಲೋ ಫ್ರೆಂಡ್ಸ್, ಐ ಬಿ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸೋಷಲ್ ಮೀಡಿಯಾ ಆ್ಯಪ್ಲಿಕೇಶನ್ ಉಪಯೋಗಿಸುವವರಿಗೆ ಯೂಸ್ಫುಲ್ ಆಗುವಂತಹ ಒಂದು ಒಳ್ಳೆ ಆ್ಯಪ್ಲಿಕೇಶನ್ ಕುರಿತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದೇನೆಂದರೆ, ಸೋಷಲ್ ಮೀಡಿಯಾ ಆ್ಯಪ್ಲಿಕೇಶನ್ಗಳಿಗೆ ಬೇಕಾದಂತಹ ಥಂಬ್ನೇಲ್ಗಳನ್ನು, ಅದೇ ರೀತಿ ಲೋಗೋಗಳನ್ನು, ಅದೇ ರೀತಿ ಬ್ಯಾನರ್ಗಳನ್ನು ಈಸಿಯಾಗಿ ಈ ಆ್ಯಪ್ಲಿಕೇಶನ್ ಉಪಯೋಗಿಸಿ ಕ್ರಿಯೇಟ್ ಮಾಡ್ಬೋದು. ಆ್ಯಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಇಲ್ಲದಿದ್ದರೆ ಪ್ಲೇಸ್ಟೋರಿಗೆ ಹೋಗಿ ಕ್ಯಾನ್ವಾ ಎಂದು ಸರ್ಚ್ ಮಾಡಿದರೆ ಪ್ಲೇಸ್ಟೋರಲ್ಲಿ ಆ್ಯಪ್ಲಿಕೇಶನ್ ಸಿಗ್ತದೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿ. ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ ಕೇಳ್ತದೆ. ಪರ್ಮಿಷನ್ ಕೊಟ್ಟ ಮೇಲೆ ನೀವು ಫೇಸ್ಬುಕ್ ಉಪಯೋಗಿಸಿ, ಇಲ್ಲದಿದ್ದರೆ ಗೂಗಲ್ ಉಪಯೋಗಿಸಿ ಲಾಗಿನ್ ಆಗಿ. ಲಾಗಿನ್ ಆದ ಮೇಲೆ ಇದೇ ರೀತಿ ಇಂಟರ್ಫೇಸ್ ಬರ್ತದೆ. ಈ ಆ್ಯಪ್ಲಿಕೇಶನಲ್ಲಿ ತುಂಬ ಆಪ್ಷನ್ಗಳನ್ನು ನಮಗೆ ಕಾಣಿಸುತ್ತೆ. ಬೇಕಾದಂಥ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿ ಈಸಿಯಾಗಿ ನಾವು ಫೇಸ್ಬುಕ್ ಕವರ್ ಫೋಟೋ, ಅದೇ ರೀತಿ ಯೂಟ್ಯೂಬ್ ಕವರ್ ಫೋಟೋ, ಅದೇ ರೀತಿ ಲೋಗೋಗಳನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನೀವು ಬೇಕಾದಂಥ ಕೆತೆಗಳನ್ನು ಉಪಯೋಗಿಸಿ ಈಸಿಯಾಗಿ ಈ ಆ್ಯಪ್ಲಿಕೇಶನ್ ಉಪಯೋಗಿಸಿ ಕ್ರಿಯೇಟ್ ಮಾಡಿ. ಈ ಆ್ಯಪ್ಲಿಕೇಶನ್ ಕುರಿತು ಸಂಪೂರ್ಣವಾಗಿ ಮಾಹಿತಿ ಬೇಕಂದರೆ, ಅದೇ ರೀತಿ ಹೇಗೆ ಈ ಆ್ಯಪ್ಲಿಕೇಶನ್ ಉಪಯೋಗಿಸಿ ಲೋಗೋಗಳನ್ನು ಕ್ರಿಯೇಟ್ ಮಾಡ್ಬೋದು ಎಂದು ತಿಳಿಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಬೇರೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಆ್ಯಪ್ಲಿಕೇಶನ್ ಕುರಿತು ನಿಮಗೆ ತಿಳಿಸಿಕೊಡ್ತಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗೆ ಕಾಣಿಸ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಗೊತ್ತಿಲ್ಲದವರಿಗೆ ತಿಳಿಸಿ. ಬೈ ಫ್ರೆಂಡ್ಸ್.